ಸ್ನೇಹಿತರೆ, ಅನ್ಬಾಕ್ಸಿಂಗ್ ರಿವ್ಯೂಸ್ ಮತ್ತೆ ಕನ್ನಡ ಟೆಕ್ ನ್ಯೂಸ್ ಆಗಿ ಒಂದು ಎಲ್ಲ ಟೆಕ್ನಾಲಜಿ ಬಗ್ಗೆ ಮಾಹಿತಿಗಾಗಿ ನಮ್ಮ ಕ್ಲೆವೆಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಕೆಳಗಡೆ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಆಗಿ ಮರೆಯದೆ ಆ ಒಂದು ಬೆಲ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾವು ಯಾವಾಗಲಾದರೂ ಇದೇ ಥರ ಒಂದು ಹೊಸ ಹೊಸ ಒಂದು ಅನ್ಬಾಕ್ಸಿಂಗ್ ರಿವ್ಯೂಸ್ ವೀಡಿಯೋಗಳನ್ನ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಿಳಿಸುತ್ತೆ. ಹಾಯ್, ನೀನು ಸೋಮಶೇಖರ್ ಫ್ರಮ್ ಕ್ಲೆವೆಟೆಕ್ ಕನ್ನಡ. ಸೋ ಫ್ರೆಂಡ್ಸ್, ನಿಮಗೆ ಏರ್ಟೆಲ್ ಅವರು ಇಲ್ಲಿಂದು ದೊಡ್ಡದಾಗಿ ಒಂದು ಮೋಸನ ಮಾಡಿದ್ದಾರೆ. ಮತ್ತೆ ಮರಳಿ ಇದೇ ತರ ಒಂದು ಹಿಂದಿನ ದಿನಗಳಲ್ಲಿ ಕೂಡ ಒಂದು ಮೋಸನ ಮಾಡ್ತಾ ಇದ್ರು, ಇವಾಗ ಕೂಡ ಒಂದು ದೊಡ್ಡ ತಪ್ಪನ್ನ ಇಲ್ಲಿ ಮಾಡಿದಾರೆ ಅಂತ ಹೇಳ್ಕೋಬಹುದು. ನೀವೇನೊಂದು ಏರ್ಟೆಲ್ ಮತ್ತೆ ಒಂದು ಏರ್ಟೆಲ್ ಪೋಸ್ಟ್ ಪೇಡ್ ಸಿಮ್ ನ ಯೂಸ್ ಮಾಡ್ತಾ ಇದ್ರ ಅಂದ್ರೆ ಸ್ಪೆಷಲ್ ಆಗಿ ಈ ಒಂದು ವಿಡಿಯೋ ನಿಮಗಾಗಿ ಇದೆ. ವಿಡಿಯೋನ ಕೊನೆಗೂ ನೋಡಿ, ಈ ಒಂದು ವಿಡಿಯೋನ ಲೈಕ್ ಮಾಡಿ. ನಿಮ್ಮ ಏರ್ಟೆಲ್ ಅವರು ಯಾರೋ ಒಂದು ಸಿಮ್ ನ ಯೂಸ್ ಮಾಡ್ತಾ ಇದ್ರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋ ಶೇರ್ ಮಾಡೋದ್ರಿಂದ ಈ ಒಂದು ಮೋಸ ಅವರಿಂದ ಕೂಡ ತಪ್ಪಬಹುದು ಅನ್ಕೋತಾ ಇದೀನಿ. ತುಂಬಾ ಒಂದು ತುಂಬಾ ದೊಡ್ಡ ಒಂದು ಮೋಸನ ಮಾಡಿದಾರೆ ಅಂತಾನೆ ಹೇಳ್ಬಹುದು. ವಿಡಿಯೋನ ಕೊನೆಗೂ ನೋಡಿ, ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್, ನೀವೇನಾದ್ರೂ ಒಂದು ಏರ್ಟೆಲ್ ಪೋಸ್ಟ್ ಪೇಡ್ ಆಗಿರಲಿ, ಏರ್ಟೆಲ್ ಪ್ರಿಪೇಡ್ನ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ನೀವೊಂದು ಸಬ್ಸಿಡಿಗಾಗಿ ಒಂದು ಎಲ್ ಪಿ ಜಿ ಗ್ಯಾಸ್ನ ಇಲ್ಲಿಂದ ಲಿಂಕ್ ಮಾಡೋಕ್ಕೆ ನಿಮ್ಮ ಒಂದು ಸಿಮ್ ಕಾರ್ಡ್ಗಳನ್ನ ಲಿಂಕ್ ಮಾಡಿದ್ದೀರಾ, ಒಂದು EKYC ಅಂತ. ಸೊ ಇದನ್ನ ನೀವೊಂದು ಲಿಂಕ್ ಮಾಡಿದ್ರ ನಂತರ ಏನಾಗುತ್ತೆ, ನಿಮ್ಮ ಒಂದು ಆಧಾರ್ ಕಾರ್ಡ್ಗಳನ್ನ ಇಲ್ಲಿದ್ರ ಜೊತೆ ಲಿಂಕ್ ಮಾಡಬೇಕಾಗತ್ತೆ. ನಂತರ ನಿಮ್ಮೊಂದು ಗ್ಯಾಸ್ನ ಸಬ್ಸಿಡಿ ಏನು ಸಿಗ್ತಾ ಇರುತ್ತೆ ಅದೊಂದು ಬ್ಯಾಂಕ್ಗೆ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಬಟ್ ಅವಾಗ ನೀವೊಂದು ಆಧಾರ್ ಕಾರ್ಡ್ಗಳನ್ನ ಇವಾಗ ಒಂದು ಏರ್ಟೆಲ್ ಜೊತೆ ಲಿಂಕ್ ಮಾಡಿದಿರ ಅಂದ್ರೆ ನಿಮ್ಗೆ ಏನಾಗ್ತಾ ಇದೆ, ನಿಮ್ಮ ಒಂದು ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಅಂತ ಒಂದು ಹೊಸದಾಗಿ ಒಂದು ಅಕೌಂಟ್ನ ಏರ್ಟೆಲ್ ಕಂಪನಿಯವರು ತೆಗೆದ್ಬಿಟ್ಟು ಅದರಲ್ಲಿ ನಿಮ್ಮ ಒಂದು ಅಕೌಂಟ್ನಲ್ಲಿ ಈ ಒಂದು ಹಣ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಇದರಿಂದ ಅವರಿಗೆ ಒಂದು ಯೂಸ್ ಆಗುತ್ತೆ, ಹೆಲ್ಪ್ ಆಗುತ್ತೆ, ಅವರ ಒಂದು ಕಂಪನಿಯಿಂದ ಜಾಸ್ತಿ ಗ್ರೋತ್ ಆಗಲಿ ಅಂತ ಈ ತರ ಒಂದು ಕೆಲಸ ಮಾಡಿದ್ದಾರೆ. ಇದೊಂದು ತುಂಬಾ ಮೋಸ ಆಗ್ತಾ ಇದೆ. ನಿಮಗೂ ಕೂಡ ಇವಾಗ ಕಳೆದ ಒಂದು 2 ತಿಂಗಳಿಂದ ಒಂದು ಪೇಮೆಂಟ್ ಬಂದಿಲ್ಲ ಅನ್ಕೋತಾ ಇದೀನಿ, ನಮಗೂ ಕೂಡ ಇದೇ ತರ ಒಂದು ಪ್ರಾಬ್ಲಮ್ ಆಗಿದೆ. ಸೊ ಇದೇ ಒಂದು ಪೇಮೆಂಟ್ ಬಂದಿಲ್ಲ ಅಂದ್ರೆ ಕಾರಣ ಇದಕ್ಕೆ ಇದೇ ಆಗುತ್ತೆ. ನೀವೇನೊಂದು ಏರ್ಟೆಲ್ ಸಿಮ್ ನ ಯೂಸ್ ಮಾಡಿ ಒಂದು ಆಧಾರ್ ಕಾರ್ಡ್ಗೆ EKYC ನ ಲಿಂಕ್ ಮಾಡಿದಿರಾ ಅಂದ್ರೆ ಒಂದು ಸಲ ಚೆಕ್ ಮಾಡಿ, ನಂತರ ಈ ಒಂದು ಆಧಾರ್ ಕಾರ್ಡ್ಗಳನ್ನ ನಿಮ್ಮ ಒಂದು ಸಿಮ್ ಜೊತೆ ಲಿಂಕ್ ಮಾಡಿ ಅಂತ ಹೇಳ್ತಾ ಇದೀನಿ. ಸೊ ಇದೊಂದು ತುಂಬಾ ದೊಡ್ಡ ಫ್ರಾಡ್ ಆಗಿದೆ. ಇದ್ರ ಮೇಲೆ ಒಂದು ಗೌರ್ಮೆಂಟ್ ಆಕ್ಷನ್ ಕೂಡ ತಗೋತಾ ಇದೆ. ಸದ್ಯಕ್ಕೆ ಯಾವುದೋ ಒಂದು ಆಧಾರ್ ಕಾರ್ಡ್ಗಳನ್ನ ಲಿಂಕ್ ಮಾಡಕ್ಕೆ ಆಗ್ತಾ ಇಲ್ಲ, ಮತ್ತೆ ಒಂದು ಸದ್ಯಕ್ಕೆ ಯಾವುದೊಂದು ಸಿಮ್ ಗಳನ್ನ ಪರ್ಚೇಸ್ ಮಾಡ್ಕೋಬೇಕಾದ್ರೂ ಕೂಡ ಇಲ್ಲಿಂದ ಏರ್ಟೆಲ್ ನವರಿಗೆ ತುಂಬಾ ಒಂದು ಪ್ರಾಬ್ಲಮ್ ಆಗ್ತಾ ಇದೆ. ಇದ್ರ ಮೇಲೆ ಒಂದು ಗೌರ್ಮೆಂಟ್ ಇವಾಗ ಸದ್ಯಕ್ಕೆ ಒಂದು ಅವಕಾಶನ ಕೊಡ್ತಾ ಇದೆ. ಸೊ ಅದಕ್ಕಾಗಿ ನೀವೇನಾದ್ರು ಒಂದು ಆಧಾರ್ ಕಾರ್ಡ್ಗಳನ್ನ ಒಂದು EKYC ಗೆ ಲಿಂಕ್ ಮಾಡಿದ್ರ ಎಲ್ ಪಿ ಜೊತೆ ಅಂದ್ರೆ ಈ ಒಂದು ಅಪ್ಡೇಟ್ ನ ಮೊಟ್ಟಮೊದಲು ಹೋಗಿ ಸರ್ವಿಸ್ ಸೆಂಟರ್ಗೆ ಹೋಗಿ ಇದ್ರ ಬಗ್ಗೆ ಭೇಟಿ ನೀಡಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಅವ್ರ ಜೊತೆ ಈ ತರ ಆಗಿದೆ ಅಂತ. ನಿಮಗೂ ಕೂಡ ಆಗಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಕೂಡ ಆಗ್ಬೋದು. ಟೋಟಲ್ ಆಗಿ ಈ ಒಂದು ಏರ್ಟೆಲ್ ನಮ್ಮ ಒಂದು ಪೇಮೆಂಟ್ ಬ್ಯಾಂಕ್ ಅಂತ ಹೇಳ್ಬಿಟ್ಟು 27 ಲಕ್ಷ ಜನಕ್ಕೆ ಈ ಒಂದು ಭಾರತದಲ್ಲಿ ಈ ಒಂದು ಮೋಸನ ಮಾಡಿದೆ. ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಆಗ್ಬೋದು. ಅದಕ್ಕಾಗಿ ಇವಾಗಲೇ ಸದ್ಯಕ್ಕೆ ಭೇಟಿ ನೀಡಿ. ಮತ್ತೆ ಟೋಟಲ್ ಆಗಿ ಈ 30 ಕೋಟಿ ಹಣವನ್ನು ತಮ್ಮ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ನಲ್ಲಿ ಈ ಒಂದು ಏರ್ಟೆಲ್ ಕಂಪನಿ ಹಾಕೊಂಡಿದೆ ಅವರ ಒಂದು ಸ್ವತಃ ಬಳಕೆಗಾಗಿ. ಸೊ ಫ್ರೆಂಡ್ಸ್, ನಿಮ್ಗೆ ಅನ್ಸುತ್ತೆ ಏರ್ಟೆಲ್ ಅವರು ಒಂದು ತುಂಬಾ ದಿನದಿಂದ ಕೊಳ್ಳೆ ಹೊಡ್ತಾ ಇದಾರೆ, ಇದೇ ತರ ಒಂದು ಮೋಸನ ಕೂಡ ಮಾಡ್ತಾ ಬರ್ತಾ ಇದಾರೆ? ನಿಮ್ಗೆ ಅನ್ಸುತ್ತೆ ಈ ಒಂದು ಏರ್ಟೆಲ್ ಕಂಪನಿ ಬಗ್ಗೆ ಅಥವಾ ಒಂದು EKYC ಈ ಒಂದು ಗ್ಯಾಸ್ ನ ಸಬ್ಸಿಡಿ ಬಗ್ಗೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮಗೂ ಕೂಡ ಏನಾದ್ರೂ ಒಂದು ಪ್ರಾಬ್ಲಮ್ ಇತ್ತಂದ್ರೆ ಈ ಒಂದು ವಿಡಿಯೋನಲ್ಲಿ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಈ ಒಂದು ಏರ್ಟೆಲ್ ಯೂಸರ್ ಜೊತೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ನನಗೆ ಅನಿಸುತ್ತೆ ವಿಡಿಯೋ ಲೈಕ್ ಇರ್ಬೋದು, ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ. ಈ ತರ ಒಂದು ಬೇರೆ ಬೇರೆ ಹೊಸ ಅಪ್ಡೇಟ್ಸ್ಗಾಗಿ ನಮ್ಮ ಕ್ಲೆವೆಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.